ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನೀನು ಮರ್ತೋಗೋದ್ ಮರ್ತೋಗ್ಬಿಟ್ಟೆ. ಈ ಅಲ್ಲುಜ್ಜಕ್ಕೆ ಬ್ರಷ್ ಅನ್ನೋದೊಂದೈತೆ ಅನ್ನೋದು ಗೊತ್ತಾಗದಷ್ಟು ಮರ್ತೋಗ್ಬಿಟ. ಏ, ಬ್ರಷ್ ಪೇಸ್ಟ್ ನಮ್ಗೆ ಆಗ ಬರಕಿಲ್ಲ. ಅಲ್ಲಿ ಗಟ್ಟಿ ಇರ್ಬೇಕು ಅಂದ್ರೆ ಬೇವಿನ ಕಡ್ಡಿನೇ ಒಳ್ಳೇದು. ಓ, ಮುಂಚೆಯಿಂದ ಬೇವಿನ ಕಡ್ಡಿ ಅಲ್ಲಿಸ್ತಿದ್ದೇನೋ. ಹಾ, ಪುಟ್ಟ ಮೀನ್ ಕೇಳ. ಮತ್ ನಮ್ಮನ್ಯಾಗೆ ಬ್ರಷ್ ಅಲ್ಲಿ ಅಲ್ಲಿಸ್ತಾ ಇದ್ದೆ, ಸೆಂಟ್ ಹೊಡ್ಕೋತಾ ಇದ್ದಲ್ಲ, ಅವಾಗ ಸಂದಾಗೆ ಇದ್ದಲ್ಲ ಡ್ಯಾಡಿ. ಏ, ಯಾರಪ್ಪ ನಿನ್ ಡ್ಯಾಡಿ, ಎಷ್ಟಲ್ಲ ಹೇಳ್ಬೇಕು ನಿಂಗೆ. ನೋಡ, ನಂಗೆ ಸೆಂಟ್ ಗಿಂಟೆಲ್ಲ ಆಗ್ ಬರಕಿಲ್ಲ, ಬೇವಿನ ಕಡ್ಡಿನ ಮೊದ್ಲಿಂದಾನು. ಈ ಪುರ್ಸಿ ಇಲ್ಲೇನೋ ಮಾಡ್ತಾ ನಿಂತಿದ್ಯಾ, ಕಾಲೇಜಿಗೆ ಟೈಮ್ ಆಯ್ತು ನಡಿ. ಬೈಕ್ ಅಲ್ಲಿ ತಾನೆ ಹೋಯ್ತಿರೋದು, ಶಾರ್ಟ್ ಕಟ್ ಅಲ್ಲಿ ಕರ್ಕೊ ಹೋಯ್ತೀನಿ, ನೀನ್ ಆರಾಮಾಗಿರವಿ. ಓ ಗೌಡ್ರು, ಗೋಪಾಲಣ್ಣ, ಇದ್ಯಾಕೆ ಇಲ್ಲಿ ಕೂತಿದ್ಯಾ? ನಾನು ಎಲ್ಲಿ ಕುಂತ್ರ ನಿಮ್ಗೇನು, ನಿಮ್ಮ ಹೆಂಗ್ಸರು ಎರಡನೇ ತೋರ್ಮನೆ ಹೋಗಿದ್ರಲ್ವಾ, ಆಮೇಲೆ ನೀವು ಪಟ್ಟೆನಲ್ಲ ಈ ಕಡೆ, ಯಾವ ಮಗು ಆಯ್ತು? ಗೋಪಾಲಣ್ಣ, ಹೆಣ್ಮಗು ಆಯ್ತು, ಈಗ ಅವಳಿಗೆ ಗಂಡು ಹುಡುಕ್ತಾ ಇದ್ದೀನಿ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ? ಅಯ್ಯೋ ಸುಮಾ, ಯಾಕವೇ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿ ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ಹೋಗಕ್ಕಿಲ್ಲ. ನಾನು ಹೇಳ್ತಾನೆ ಇದ್ದೀನವ, ನೀನು ಬರ್ತಾನೆ ಇಲ್ಲ ನೋಡು. ಅವ ಗಾಡಿ ತಾನೆ ಹೋಯ್ತಿರೋದು, ಆರಾಮ ಕರ್ಕೊಯ್ತೀನವ. ಮದ್ವೆ ಆದ ಹುಡ್ಗಿ ಗಂಡನ ಮನೆಯಾಗೆ ಸುಖವಾಗಿರೋದ್ ಬಿಟ್ಟು ಪಾಪ ಇಲ್ಲಿ ಕಷ್ಟ ಪಡ್ತಾವಳು, ಎಲ್ಲ ನನ್ನಿಂದಲೇ. ಸನ, ಏನಾಯ್ತು ಕೈ ಜಾರತೆ? ನೋಡ್ಕೊಂಡಲ್ವೇ ಕೆಲಸ ಮಾಡೋದು. ಹೇ, ಆ ಹಗ್ಗ ಬೇರೆ ಸರಿ ಇಲ್ಲ, ಕೈಯೆಲ್ಲ ತರ್ಚ್ಕೋತದೆ. ಮನಸ್ಸೆಲ್ಲೋ ಇಕ್ಕೊಂಡು ಬಾವಿ ತಗ್ ಬರಬಾರ್ದು ಕಣವಿ. ಯೋನವ ನೀನು, ಗಂಡನ ಮನ್ಲೂ ಕೆಲಸ ಮಾಡು, ತವ್ರ ಮನ್ಲೂ ಕೆಲಸ ಮಾಡು, ಕೆಲಸ 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 ಯಾವಾಗೂ ಇದೆ. ಹೋಗ್ ಸುಧಾರಿಸ್ಕೆ ಹೋಗ್. ನಾನು ಇನ್ ಯಾಕೆ ಇಲ್ಲಿ ಮಾತ್ರ ಕೆಲಸ ಮಾಡೋದು? ಹಂಗೆಲ್ಲ ಹೇಳ್ಬಾರ್ದು ಕಣವಿ, ಹೆಣ್ಮಕ್ಳಿಗೆ ಗಂಡನ ಮನೇ ಸಾಕುತ್ತ. ನಂಗೆ ನಂಬಿಕೆ ಐತೆ ಸಾನ, ನಿಮ್ಮ ಅತ್ತೆ ಮನೇಲಿ ನೀನು ಸುಖ ಆಗಿತ್ತು. ಅವ್ವ, ನಿನ್ನ ತಾಯಿಯಾಗಿ ಯೋಚನೆ ಮಾಡೋದು ಸರಿನೇಯ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಕ್ಕಿಲ್ಲ, ಆದರೆ ನಾನು ಅವ್ರ ಮನೆಗೆ ಮಾತ್ರ ಹೋಗಕ್ಕಿಲ್ಲ. ಇನ್ನ ಯಾಕೆ ನಿಂತ್ಕೊಂಡಿದ್ರೆ ಹೊಲ್ಡಿ ಜಲ್ದಿ ಜಲ್ದಿ. ದಿಟ್ಟವಾಗ್ಲೂ ಹೋಗ್ಬಾರ್ದು ಅಂತ ತೀರ್ಮಾನ ತಕೊಂಡವಳೆ ಪಾಪ ಸಾನ, ಅವಳ ದೃಷ್ಟಿನ ಯೋಚನೆ ಮಾಡ್ತಾ ಇರೋ ಸರಿನೇ. ಯಾವುದೇ ಹೆಣ್ಣಿಗೆ ತನ್ನ ಗಂಡ ಮೋಸ ಮಾಡ್ತಾವನೆ, ದಾರಿ ಬಿಟ್ಟು ಹೋಗ್ತಾವನೆ ಅಂದಾಗ ಎಂಥ ಹೆಣ್ಣೆ ಆದರೂ ಹಿಂಗೆ ಕಟುವಾಗಿ ನಿಲ್ಲೋದು ನ್ಯಾಯನೇ. ಆದರೆ ಅಸಲಿ ಸತ್ಯನೇ ಬೇರೆ ಇರೋವಾಗ ನನ್ನ ಮಗಳು ಹಿಂಗೆ ಯೋಚನೆ ಮಾಡೋದು ತಪ್ಪು. ಆದಷ್ಟು ಬಿರ್ನೆ ಇದನ್ನು ಸರಿ ಮಾಡಬೇಕು. ಬಾಪ್ಪ ಇಲ್ಲಿ. ಏನೋ, ನಂಗೇನಾಗೈತಪ್ಪ? ಸತ್ತರಿಗೆ ಹೋಗ್ಡಾಡಿ ಸುಮ್ಕೆ. ನಿಂತ್ಕೋಪ. ಏ ಹೋಗಯ್ಯ ಸುಮ್ಕೆ, ನಿಂತ್ಕೋ. ಯಾಕೆ ಕೋಪಿಸ್ಕೋತೀಯ? ನಿಂಗೇನಾಗೈತೆ? ಡ್ಯಾಡಿ ಅಂದ್ರೆ ಒಪ್ಕೊಳಕಿಲ್ಲ, ನನ್ನ ಯಾರು ಅಂತ ಕೇಳ್ತೀಯ? ನಾನು ಯಾರು ಅಂತ ಗೊತ್ತಿಲ್ಲ ನಿಂಗೆ. ನಿಂತವ ನನ್ಗೇನ್ ಮಾತು, ಹೋಗಯ್ಯ ಸುಮ್ಕೆ. ನಿಂತ್ಕೋಪ. ಜೀವನದಲ್ಲಿ ತಾಳ್ಮೆ ಇರಬೇಕಪ್ಪ. ನಿಮ್ಮ ಮಮ್ಮಿ ಮಾತಾಡ್ತಾ ಇರೋದನ್ನ ನೀನು ವಿಡಿಯೋ ಮಾಡಿದ್ರಿಂದನೇ ತಾನೆ ಪುಟ್ಟಮ್ಮಿ ಬದುಕೊಂಡಿತ್ತು. ನೀನ್ ಯಾರು, ನಿಮ್ಮ ಮಮ್ಮಿ ಯಾರು, ಎಲ್ಲ ನಂಗೆಲ್ಲ ಗೊತ್ತೈತಕ್ಕಲ್ಲ ಪುರ್ಸಿ. ಡ್ಯಾಡಿ ಮತ್ತೆ ಕಿರ್ಚಿಬೇಡ, ಎಲ್ಲದಕ್ಕೂ ಕಾರಣ ಹೇಳ್ತೀನಿ. ಈ ಮನೆ ಸೇರ್ಕೋಬೇಕು ಅಂತ ನಾನು ಸ್ವಾರ್ಥಿ ಆಗ್ಬಿಟ್ಟೆ ಕಣ. ಆದರೆ
ಅದರಿಂದ ಸಾಲ ಜೀವನ ತುಂಬ ತೊಂದರೆ ಸಿಗಾಕೊಂಬಿಡಿ. ನಿನ್ ಮಾಡಿರೋ ಕೆಲಸದ ಏಟ್ ಎಡ್ವಾಡ್ ಆಗೈತೆ ಅಂತ ಗೊತ್ತಾ ನಿನ್ಗೆ? ಗೊತ್ತು ಕಲ, ಅದನ್ನ ಸರಿ ಮಾಡೋದು ಹೆಂಗೆ ಅಂತಲೂ ಗೊತ್ತು. ಯಾವಾಗ ನಿಮ್ಮ ಮಮ್ಮಿ ಪುಟ್ಟ ಮೀನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೋ ಆವಾಗಲೇ ನನಗೆ ಆ ಮನೆ ಋಣ ಮಂಟೋಯ್ತು ಕಲ. ಸಿ ಇನ್ಯಾಕೆ ನಮ್ಮ ಪುಟ್ಟಮ್ಮಿ ಮನೆಯಾಗೆ ಇದ್ಬಿಡಮ್ಮ. ಆದರೆ ಮೊದಲು ಸಹನನ್ ಜೀವನನ ಸರಿ ಮಾಡಬೇಕು. ಹೆಂಗೆ ಹೇಳಿ? ನಾನು ಹೇಳ್ದಂಗೆ ಮಾಡ. ಇದೇ ನಿಂಗೆ ತಿಂಡಿ ತಿನ್ನಂಗೆ ಹೊಂಟಿದ್ದೀರಾ ಎಲ್ರಿಗೋ? ಅವ್ವ ಅದು ಸ್ನೇಹ, ರಾತ್ರಿ ಏನು ತಿಂದಿಲ್ಲ ಅಂತ ಗೊತ್ತಾಯ್ತು, ಈಗಲೂ ಏನು ತಿಂದೇ ಹೋಯ್ತಾ ಇದೀಯಾ? ಯಾಕವ್ವ ಏನಾಯ್ತು? ಕಂಟಿ ಏನಾದ್ರು ಅನ್ನ ಹಂಗೇನಾದ್ರು ಇದ್ರಿ ಹೇಳು, ವಿಚಾರಿಸ್ಕತೀನಿ. ಬಂದ ನೋಡು ಕಂಟಿ. ಲೇ ಕಂಟಿ, ನನ್ನ ಸೊಸೆಗೆ ಏನ ಅಂತ? ನಾನಾ? ನಾನಂಗ ಮಿಸು ಇಲ್ಲ ಮಾವಯ್ಯ, ಹಾಗೆಲ್ಲ ಏನೂ ಇಲ್ಲ. ಸುಂಕೆ ಅಂದೆ, ನನಗೆ ಇಸ್ಯ ಗೊತ್ತಾಯ್ತು. ಕೆಲವು ಸರಿ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳು ನಡೆದಾಗಲೇ ಮುಂದಕ್ಕೆ ಒಳ್ಳೆ ದಾರಿ ಸಿಗೋದು, ಇದು ನನ್ನ ಅನುಭವದಲ್ಲಿ ನಿಜ ಆಗತ್ತೆ. ನಿಮಗೂ ಒಳ್ಳೇದೇ ಆಗತ್ತೆ, ಚಿಂತೆ ಮಾಡಬೇಡಿ. ಕರೆಕ್ಟಾಗಿ ಹೇಳಿದ್ರಿ ಮಾವ, ನನಗೂ ಹಾಗೆ ಅನ್ಸುತ್ತೆ. ವಸು, ಸ್ನೇಹ, ಮಾವ ಬನ್ನಿ, ತಿಂಡಿ ಬಡಿಸ್ತೀನಿ. ತಿಂಡಿ ತಿಂತ ಮಾತಾಡಿದ್ರೆ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಈಗ ಅದಕ್ಕೆ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ನೀನು ಹೇಳ್ದಂಗೆ ಮಾಡೋಣ. ಯಾಕವ್ವ? ಅದು ನಾನು ಮತ್ತೆ ವಸುವತ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಲ್ಲಿಂದ ಬಂದ್ಮೇಲೆ ತಿಂತೀವಿ. ಯಾವ್ದ್ಯಾವ್ರು ಉಪವಾಸ ಇರಿ ಅಂತ ಹೇಳೋದಿಲ್ಲ. ಅವ್ವ ಒಳ್ಳೇದಾಗ್ಲಿ ಅಂತ ಅಭಿಷೇಕಕ್ಕೆ ಹೆಸರು ಬರ್ಸಿದ್ವಿ, ಹೇಗೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಹಾಗೆ ಹೋಗೋಣ ಅಂತ. ಅದಕ್ಕೆ ನಮ್ಮ ವಸು ಮುಖ ನೋಡಿದ್ರೆ ದಿನದಿಂದ ನೆನಕ್ಕೆ ಕಳೆ ಹೆಚ್ಚಾಗ್ತೈತೆ ಅಲ್ವಾ? ಯಾವ್ರು ಒಳ್ಳೇದು ಮಾಡಿದ್ರೆ ಆಟೆ ಸಾಕು. ಸರಿ ಬಿನ್ನೆ ಗುಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ರವ. ಇವ್ರು ಹೇಳ್ದಂಗೆ ಗುಡಿಗೆ ಹೋದ್ರೆ ಸರಿನೆ, ಆದ್ರೆ ದ್ಯಾವ್ರ ಹೆಸರು ಹೊಳ್ಕೊಂಡು ಬ್ಯಾರೆ ಯೋನನ ಮಾಡಕ್ ಹೋದ್ರೆ ಆಟೆಯ. ವಸು ಅರ್ಥ ಆಯ್ತೆ? ಹೂವ ಬರ್ತಾ ಪ್ರಸಾದ ತಕೊಂಬನ್ರವ, ಆಮ್ಯಾಕೆ ಮರ್ತು ಬಿಟ್ವಿ ಅಂತ ಅನ್ಬೇಡ್ರಿ. ಪ್ರಸಾದ ತಿನ್ನೋ ಪುಣ್ಯನಾದ್ರೂ ನಂಗೆ ಸಿಗ್ಲಿ. ಸರಿ ನಾವು ಬರ್ತೀವಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.